ಮುಖಾಂತರ ಸ್ವಲ್ಪ ತಲೆ ಬಗ್ಸಿ ಸರ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚಿಕ್ಕಸ್ವಾಮಿ ಸರ್. ನಿಮ್ಮ ಹೆಸರು? ಸರ್ ಜನಗೌಡ ಸರ್. ನಾಯ್ಕಲ್ಲು ಅಂತ ಹೇಳಿದ್ರಲ್ಲ ಸರ್. ಎಷ್ಟು ದಿನದಿಂದ ಇದೆ ನಿಮ್ಮ ಮನೇಲಿ? ಇದು ಒಂದು ವರ್ಷದ ಮೇಲೆ 2 ತಿಂಗಳಾಯ್ತು ಬಂದು. ಹೌದಾ? ಎಲ್ಲಿ ತಂದಿದ್ದು ಇದು? ನಮ್ಮ ಊರಿಗೆ ಹುಟ್ಟಿದ್ದು ಇಲ್ಲಿ ಸ್ಥಳದಲ್ಲಿ. ನಮ್ಮ ಮೊದಲೇ ಹಳೆವರಿತ್ತು, ಅದಕ್ಕೆ ಹುಟ್ಟಿದ್ದು. ಇಲ್ಲಿಂದ ರಾಮನಗರ ಕಸಕರ ಹೋಗಿದ್ದು, ಅಲ್ಲಿಂದ ಪುನಃ ತಮಿಳ್ನಾಡು ಹೋಗಿತ್ತು. ತಮಿಳ್ನಾಡು ಹೋಗಿತ್ತಾ? ಅಲ್ಲಿಂದ ತಗೊಂಡು. ಎಷ್ಟಾಗಿತ್ತು ಸರ್ ಅವಾಗ? 1.5 ಲಕ್ಷ. ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ ಅವಾಗಿಂದ? ಹುಟ್ಟಿವಿ ಒಂದು 5 ವರ್ಷದ ಮೇಲೆ. ಎಷ್ಟೊಂದು ಬಿಟ್ಟಿದ್ದೀರಾ? ಈ ಸರೌಂಡಿಂಗ್ ಅಲ್ಲಿ ನಿಮ್ದೇನ ಇರೋದು? ಇನ್ನ ಇದಾವ? ಇಲ್ಲ, ಅವೇ ಇನ್ನ ಅವೇ ಇದ್ರು ಬರ್ತಾವ. ನಮ್ಗೆ ಬರ್ತಾವೆ. ಗಾಡಿ ಹಾಕೋಣ. ಇದ್ರ ಕರುಗಳು ಆಗ್ಲೇ ಹುಟ್ಟಿದಾವ? ನಿಮ್ಮ ಮನೆಗೆ ಯಾವನ ಹುಟ್ಟಿದಾವ? ಹೌದಾ ಸರ್? ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ನಾವು ಒತ್ತಿಗೆ 3 ಕೆಜಿ ಕೊಡ್ತೀವಿ ಸರ್. ಹಾಂ ಹಾಂ. ಮುಸ್ಕಿನ ಜೋಳ, ಉಳ್ಳಿ ಇಡಲ್ಲ. ರವೆ ಅಂದ್ರೆ ರವೆ ಭೂಸನ ಬರೇ ರವೆನ? ಉಪ್ಪಿಟ್ಟಿನ ರವೆ. ಅದು ಉರ್ದು ಬಿಟ್ಟು ಇಡದ ಹಂಗೆ ಇಡದ? ಮೊಟ್ಟೆ ಮೊಟ್ಟೆ ಹಾಕಲ್ಲ. ನಾವು ಕೊಡ್ತೀವಿ, ಹಾಲು ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ ಅನ್ನೋದು ಯಾಕೆ ಗೊತ್ತೇ ಸಹ? ದನ ಎಲ್ಲ ಸಾಕ್ತೇವಲ್ಲಿ ಅಂತ ಹಳ್ಳಿ ಕರ್ತಾಳಿ ಮುಂದಕ್ಕೆ ಗುರುಪ್ ಮಾಡ್ತಾಯಿಲ್ಲ. ಇವರು ಯಾರು ಎದುರ್ಕೊಂಡು ಸಾಕ್ತೇವಲ್ಲಿ ಅಂತ ಹೇಳುದು. ನಾನು ದಿನ 2000ಕ್ಕೆ ಖರ್ಚು ಮಾಡ್ತೇನೆ, 5000ಕ್ಕೆ ಖರ್ಚು ಮಾಡ್ತೇನೆ ಅಂತ. ದನ ಸಾಕ್ತೇವಲ್ಲಿ ಅಂತ ಸ್ವಲ್ಪ ಹಳ್ಳಿ ಕರ್ತಾಳಿ ಮುಂದಕ್ಕೆ ಗುರುಪ್ ಮಾಡ್ತಾಯಿಲ್ಲ. ಅವರು ವಿಡಿಯೋ ಮಾಡ್ತಾ ಇರೋದು. ನಾನು ಎಲ್ಲ ಕಾರಣ ಸೇರ್ ಸಾಕ್ತೀನಿ. 15 ಕೆಜಿ ಆದರೆ 15 ಕೆಜಿ ತಿಂತ ಸರ್ ಬೋರಿ. 15 ಕೆಜಿ ಎಲ್ಲ ಆಗಲ್ಲ. 6 ಕೆಜಿ ಎರಡು ಎರಡು ಟೈಮಲ್ಲಿ ಇರ್ತೀರಾ? ಹಾಂ. ಹೆವಿ 6 ಕೆಜಿ ಹೆವಿ. 6 ಕೆಜಿ ಹೆವಿ ಅಲ್ಲ. ಕೆಲವರು ಮೊಟ್ಟೆ ಹಾಕ್ತಾರೆ ಬೀಜಗಳಿಗೆ ಹಾಕ್ತಾರೆ. ಸರ್ ಯಾವ ಊರು ಅಂತ ಹೇಳಿದ್ರೆ? ಬೋರೆಗೊಂಡೋಡಿ. 700ರಿಂದ 1 ಕಿಲೋಮೀಟರ್ ಆಗುತ್ತಾ? 700 ಹೋಬಳಿ, ಕನಕಪುರ ತಾಲೂಕು. ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಸರ್ ನೀವು ನಿಮ್ಮ ಅಪ್ಪನ ಕಾಲದಾಗಿಂದ ತಾತ ಕಟ್ತಿದ್ದ? ನಮ್ಮ ಅಪ್ಪ ಆದ್ಮೇಲೆ ನಾನು ಕಟ್ಟ. ನಿಮ್ಮ ತಾತ ಏನು ಕಟ್ತಿರ್ಲಿಲ್ಲ? ನಮ್ಮ ತಾತ ನಮ್ಮ ಸಣ್ಣದ್ರೆಲ್ಲ ಸತ್ತೋಗಿದ್ದಂತೆ. ನಮ್ಮ ತಾತ ಕಟ್ಟಿರ್ಲಿಲ್ಲ. ಆಗ್ಲಿಂದ ಕಟ್ತಿದ್ದವ್ರೆ ಇವರು. ಆದ್ರೆ ನಮ್ಮ ತಾತ ಕಟ್ಟಿರ್ಲಿಲ್ಲ. ನಮ್ಮ ತಂದೆ 1-2 ವರ್ಷದ ಮಗಿನಲ್ಲೇ ಸತ್ತವ್ರಂತೆ. ನೀವು ಹುಡುಗರಿಂದ ನೀವು ಕಟ್ಟಿದ್ದೀರಾ? ನಾವು ಬುದ್ಧಿ ತಿಳುವಳಿಕೆ ಗೊತ್ತಾಗ್ತಾವೆ ಮನೆಯಲ್ಲವೆ. ಕೆಲಸದ ಎತ್ತುಗಳು ಕಟ್ತಾ ಇದ್ರಿ ಈ ಕಟ್ಟಲ್ವಾ? ಎತ್ತು ಇವತ್ತು ಕಟ್ತೀವಿ. ಘಾಟಿಗೆ ಮಾಡ್ಬೇಕು. ಘಾಟಿಗೆ ಮಾಡ್ಬೇಕು. ಘಾಟಿಗ ಮುಡುಕ್ತಾರಾಗಲ್ಲ ನೀವು ಜಾಸ್ತಿ ಕಟ್ಟೋದು? ಅಲ್ಲ, ಘಾಟಿಗೆ ಮತ್ತೆ ಘಾಟಿಗೆ ಹೋಗ್ತೀರಾ? ಹೋಗ್ತೀರಾ? ಅಲ್ಲ, ಜಾಸ್ತಿ ಮುಡುಕ್ತಾರೆ ನೀವು ಹೋಗೋದು? ಹೌದಾ? ಸಿದ್ಧಗಂಗೆಗೆ ಹೋಗ್ತೀರಾ? ಅದೇ ಕರುಗಳು ನೀವೇ ಇದು ಮಾಡ್ಕೊಂತೀರಾ? ಕೂಟ ಮಾಡೋದ? ಸರ್ ಹಸುಗಳು ಎಷ್ಟಿದೆ ಮನೇಲಿ? ಮೂರಿದಾವೆ. ಅಲ್ಲ, ಫಲಾನ ಕರುಗಳು ಹಾಕಿದಾವ? ಫಲಗಳಾಗಿದ್ದಾವೆ. ಎಲ್ಲ ನಿಮ್ಮೂರಿದೇನಾ? ಹಾಂ ಹಾಂ. ಚೆನ್ನಾಗಿ ಸಾಧು ಗುಣ ಚೆನ್ನಾಗಿದೆ ನಿಮ್ಗೆ? ಹಸು ಮೇಲೂ ಚೆನ್ನಾಗಿದೆ. ಏನು ಕೊಡೋ ಏನಿದಿಲ್ಲ?